ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದ ಪರಿಣಾಮವಾಗಿ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ 3 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಅದಲ್ಲದೆ ಕೆಳಹಂತದ 7 ಸೇತುವೆಗಳು ಮುಳುಗಡೆಯಾಗಿವೆ. ಕಳೆದ 2 ದಿನಗಳಿಂದ ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಬಿಡುವಿಲ್ಲದೆ ನಿರಂತರವಾಗಿ ಮಳೆಯಾಗುತ್ತಿದೆ. ಹೀಗಾಗಿ ಚಿಕ್ಕೋಡಿ ತಾಲೂಕಿನ ವೇದಗಂಗಾ, ದೂದಗಂಗಾ, ಕೃಷ್ಣಾ ನದಿಗಳು ಮೈದುಂಬಿ ಹರಿಯುತ್ತಿವೆ. ಅದಲ್ಲದೆ ಇವತ್ತು ಎಲ್ಲ ನದಿಗಳಿಗೆ 3 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಹಾಗೂ ದೂದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕರ್ನಾಟಕ ಮಹಾರಾಷ್ಟ್ರದ ಮಧ್ಯ ಸಂಪರ್ಕವನ್ನು ಸಾಧಿಸುವ ಯಕ್ಸಂಬಾ ದಾನವಾಡ್, ಮಲಿಕ್ವಾಡ್ ದತ್ವಾಡ್ ಹಾಗೂ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮಾಂಜ್ರಿ ಸೌದತ್ತಿಯ ಕೆಳಹಂತದ ಸೇತುವೆಗಳು ಜಲಾವೃತವಾಗಿವೆ. ಅದಲ್ಲದೆ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ ಕ್ಷಣಕ್ಷಣಕ್ಕೂ ನೀರಿನ ಏರಿಕೆ ಮಟ್ಟ ಹೆಚ್ಚಾಗುತ್ತಿದೆ. ಇದರಿಂದ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತವು ನದಿ ತೀರದಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಒಟ್ಟಿನಲ್ಲಿ ಮಹಾಮಾರಿ ಕೊರೋನಾದಿಂದ ನಿಟ್ಟಿಸಿರು ಬಿಟ್ಟ ನದಿ ತೀರದ ಜನರಿಗೆ ಸದ್ಯ ಪ್ರವಾಹದ ಭೀತಿ ಕಾಡುತ್ತಿದೆ. ಕೃಷ್ಣಾ ನದಿಯ ತೀರ ಪ್ರದೇಶದ ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಈ ಮಳೆಯಿಂದ ಕೃಷ್ಣಾ ನದಿ ನೀರಿನ ಪ್ರಮಾಣ ಬಹಳ ಹೆಚ್ಚಾಗಿದೆ. ಬಹಳ ಅಂದ್ರೆ ಬಹಳ ಹೆಚ್ಚಾಗಿ ಸದ್ಯ ನೀವು ನೋಡಿರ್ಬೇಕು ಪ್ರಮಾಣ ಬಹಳ. ಇದರಿಂದ ನದಿ ತೀರದ ಜನರ ಆತಂಕಕ್ಕೆ ಒಳಗಾಗಿದ್ದೆವು. ದಯಮಾಡಿ ನಾ ಎಲ್ಲರಿಗೂ ಮನವಿ ಮಾಡ್ಕೋತೇನೆ. ಈ ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಎಲ್ಲ ನಮ್ಮ ತಯಾರಿ ಮಾಡ್ಕೊಂಡಿದ್ವಿ. NDRF ತಂಡ ಕೂಡ ಬಂದು ನಮ್ಮಲ್ಲಿ ಈಗ 2 ದಿವಸ ಇದಾವೆ. ಆಯ್ತಾ, ಅವ್ರು ಬಂದರು, ಅವರೆಲ್ಲ ಮಾಡ್ತಾರೆ, ಅವ್ರ ಮೇಲೆ ಎಲ್ಲ ಮಾಡಿ ವಿಶ್ವಾಸಗಳು ಸರಿಯಲ್ಲ. ನಾವು ಕೂಡ ಜಾಗೃತಿಯಿಂದ ಇರಬೇಕು. ಜನ ಎಲ್ಲ ತಮ್ಮ ತಮ್ಮ ತಯಾರಿದಾಗಿರಲಿ, ನೀರಿನ ಮಟ್ಟ ಭಾಳಷ್ಟು ಏರಾಗದೈತಿ, ಎಲ್ಲರೂ ತಮ್ಮ ತಮ್ಮ ತಯಾರಿದಾಗಿರ್ಬೇಕಂತ ಒಂದು ಮನವಿ ಮಾಡ್ಕೊತೀವಿ. ತಮ್ಮ ಹೆಸರು ಬಾಬಾ ಸಾಹೇಬ್ ಸದಲಿಗೆ ಅಂತ ಕಸ್ಲಾಪು.